ಕಾಗವಾಡ ತಾಲೂಕಿನ ವಾಲ್ಮೀಕಿ ಸಮುದಾಯದ ವತಿಯಿಂದ ವಾಲ್ಮೀಕಿ ಸಮಾಜಕ್ಕೆ 7.5 ಮೀಸಲಾತಿ ನೀಡಲು ಸರ್ಕಾರ ಮಲತಾಯಿ ಧೋರಣೆ ತೋರುತ್ತಿದ್ದು, ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಾತಿ ನೀಡುವಲ್ಲಿ ಬಿಜೆಪಿ ಸರ್ಕಾರ ಹಿಂದೇಟು ಹಾಕುತ್ತಿರುವ ಕಾರಣಕ್ಕಾಗಿ ಅಕ್ಟೋಬರ್ 9ರಂದು ಸರ್ಕಾರದಿಂದ ಆಚರಿಸುವ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ರಾಜ್ಯದಾದ್ಯಂತ ಬಹಿಷ್ಕಾರ ಮಾಡಲಾಗುವುದು ಎಂದು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ತೀರ್ಮಾನಿಸಲಾಗಿದೆ. ರಾಜನಹಳ್ಳಿಯ ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿಯವರು ಕೂಡ ಕಳೆದ 224 ದಿನಗಳಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಹೆಚ್ಚಿನ ಮೀಸಲಾತಿ ಸಿಗಬೇಕೆಂದು ಧರಣಿಯನ್ನು ನಡೆಸುತ್ತಿದ್ದಾರೆ. ಸರ್ಕಾರ ಇಚ್ಛಾಶಕ್ತಿ ಕೊರತೆಯಿಂದ ಭರವಸೆ ಇನ್ನೂ ಈಡೇರಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಕರೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷರಾದಂತಹ ಸಿದ್ದಪ್ಪ ಹಳಬರ್, ಉಪಾಧ್ಯಕ್ಷರಾದಂತಹ ರಮೇಶ್ ನಾಯಕ್, ಡಿಎಸ್ಎಸ್ ಸಂಚಾಲಕರಾದಂತಹ ಸಚಿನ್ ಪೂಜೇರಿ ಸೇರಿದಂತೆ ಇತರರು ಕೂಡ ಉಪಸ್ಥಿತರಿದ್ದರು. ಬ್ಯೂರೊ ರಿಪೋರ್ಟ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಕಾಗವಾಡ. ವಾಲ್ಮೀಕಿ ಸಮುದಾಯಕ್ಕೆ 7.5 ಮೀಸಲಾತಿ ನೀಡಬೇಕೆಂದು ಹೇಳಿ ಅಗ್ನಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಆದ ಕಾರಣ ಸರ್ಕಾರವು ಇದುವರೆಗೆ ಯಾವುದೇ ನಮ್ಮ ಭರವಸೆಯ ಮಾತುಗಳನ್ನು ಬಿಟ್ಟರೆ ಯಾವುದೇ ರೀತಿಯಿಂದ ನಿರ್ಧಾರವನ್ನು ಕೈಗೊಂಡಿಲ್ಲ. ಇದೇ ರೀತಿ ಸರ್ಕಾರದ ಧೋರಣೆ ಮುಂದುವರೆದರೆ ನಾವು ಉಗ್ರವಾದ ಹೋರಾಟವನ್ನು ನಡೆಸಬೇಕಾಗಿ ಬರುತ್ತದೆ. ಅಂಥ ಸಂದರ್ಭ ಸರ್ಕಾರ ಮಾಡಬಾರ್ದು. ಯಾಕಂದರೆ ಅಧಿವೇಶನದಲ್ಲಿ ಮೊನ್ನೆ ಅಷ್ಟೇ ಚರ್ಚೆಯಾಗಿದೆ. ಯಾಕಂದರೆ ಶ್ರೀಯುತ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಯಾಕಂದರೆ ವಾಲ್ಮೀಕಿ ಸಮುದಾಯಕ್ಕೆ 7.5 ಮೀಸಲಾತಿಯನ್ನು ನಾನು ಸರ್ವಪಕ್ಷಗಳ ಸಭೆಯನ್ನು ಕರೆದು ಚರ್ಚಿಸಿ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬರ್ತೀನಿ ಅಂತ ಹೇಳಿ. ಆದರೆ 28ನೇ ತಾರೀಕಾದರೂ ಯಾವುದೇ ರೀತಿಯಿಂದ ಅವರು ಸರ್ವಪಕ್ಷಗಳ ಸಭೆ ಕೂಡ ಮಾಡಿಲ್ಲ. ಇದು ಎಲ್ಲೋ ಒಂದು ಇದನ್ನು ನಮ್ಮ ಸಮುದಾಯಕ್ಕೆ ಮಾಡುವ ಒಂದು ಅನ್ಯಾಯದ ರೀತಿ ಕಾಣ್ತಾ ಇದೆ. ಯಾಕಂದರೆ ಇದೇ ರೀತಿ ಮಾಡಿದರೆ ನಾವು ಉಗ್ರವಾದ ಹೋರಾಟವನ್ನು ದಿನಾಂಕ 9ನೇ ತಾರೀಕು ಶ್ರೀಯುತ ಪ್ರಸನ್ನಾನಂದ ಸ್ವಾಮೀಜಿಗಳ ಜೊತೆ ಫ್ರೀಡಮ್ ಪಾರ್ಕ್ನಲ್ಲಿ ಉಗ್ರವಾಗಿ ಹೋರಾಟವನ್ನು ಆಡ್ತಾ ಇದ್ದೀವಿ. ಅಷ್ಟರ ಒಳಗಾಗಿ ನೀವೇನಾದರೂ ಸರ್ಕಾರ ಈ ಸರ್ವಪಕ್ಷಗಳ ಜೊತೆ ಚಿಂತನೆ ಮಾಡಿ ಅಷ್ಟರ ಒಳಗಾಗಿ ನಮ್ಮ ಸಮುದಾಯಕ್ಕೆ ನಮ್ಮ ಸ್ವಾಮೀಜಿಗಳಿಗೆ ನಮಗೆಲ್ಲರಿಗೂ ಒಂದು ಸಿಹಿಯಾದ ಸುದ್ದಿ ಕೊಟ್ಟರೆ ನಾವು ನಿಮ್ಮ ಸರ್ಕಾರಕ್ಕೆ ಕೃತಜ್ಞತೆಯಾಗಿರ್ತೀವಿ. ಇಲ್ಲ ಅಂದರೆ ನಿಮ್ಮ ಸರ್ಕಾರವನ್ನು ನಾವು ಬಹಿಷ್ಕರಿಸ್ತೀವಿ. ಅದೇ ರೀತಿ ನಿಮ್ಮ ಸರ್ಕಾರಕ್ಕೆ ನಮ್ಮ ಸಮುದಾಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯಗಳ ಧಿಕ್ಕಾರವಿರುತ್ತೆ. ಯಾಕಂದರೆ ದಿನಾಂಕ 9ನೇ ತಾರೀಕು ವಾಲ್ಮೀಕಿ ಜಯಂತಿ ಅಂಗವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಜಯಂತಿಯನ್ನು ಆಚರಿಸ್ತಾ ಇದ್ದೀರಿ. ಆ ಸರ್ಕಾರಿ ಆಚರಣೆಯನ್ನು ನಾವು ಸಮುದಾಯಗಳು ಧಿಕ್ಕರಿಸ್ತಾ ಇದ್ದೀವಿ. ನಾವು 9ನೇ ತಾರೀಕು ಯಾವುದೇ ಕಚೇರಿಗಳಲ್ಲಿ ಆಚರಣೆ ಮಾಡದೆ ಬೆಂಗಳೂರಿಗೆ ನಮ್ಮ ನಡಿಗೆ ಬೆಂಗಳೂರು ಕಡೆಗೆ ಎಂಬ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಬೃಹತ್ ರ್ಯಾಲಿಯನ್ನು ಬೆಂಗಳೂರು ಶ್ರೀಯುತ ಪ್ರಸನ್ನಾನಂದ ಸ್ವಾಮೀಜಿಗಳ ಜೊತೆ ಫ್ರೀಡಮ್ ಪಾರ್ಕ್ನಲ್ಲಿ ನಡೆಸ್ತಾ ಇದ್ದೀವಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ.